ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಪರಮಾನಂದವಾಡಿ ಗ್ರಾಮ ಪಂಚಾಯಿತಿಗೆ ಶನಿವಾರ ಮೊದಲ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸುಮಿತ್ರಾ ಪಟ್ಟಣಕೋಡಿ, ಉಪಾಧ್ಯಕ್ಷರಾಗಿ ಪದ್ಮಣ್ಣ ಮಿರ್ಜಿ ಅವರು ಆಯ್ಕೆಯಾಗಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದರು. ಪರಮಾನಂದವಾಡಿ ಗ್ರಾಮ ಪಂಚಾಯಿತಿ ಒಟ್ಟು 15 ಸದಸ್ಯರ ಸಂಖ್ಯಾಬಲ ಹೊಂದಿದ್ದು, ಇಂದು ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳ ಚುನಾವಣೆಯಲ್ಲಿ 15 ಸದಸ್ಯರು ಹಾಜರಾಗಿದ್ದರು. ಅಧ್ಯಕ್ಷ ಸ್ಥಾನವು ಮಹಿಳಾ ಅವರ್ಗಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನವು ಸಾಮಾನ್ಯ ಸ್ಥಾನಕ್ಕೆ ಮೀಸಲಾಗಿತ್ತು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ತಲಾ 2 ನಾಮಪತ್ರ ಸಲ್ಲಿಕೆಯಾಗಿದ್ದವು. 5 ಮತಗಳ ಅಂತರದಿಂದ ಅಧ್ಯಕ್ಷರಾಗಿ ಸುಮಿತ್ರಾ ಪಟ್ಟಣಕೋಡಿ, 2 ಮತಗಳ ಅಂತರದಿಂದ ಉಪಾಧ್ಯಕ್ಷರಾಗಿ ಪದ್ಮಣ್ಣ ಮಿರ್ಜಿ ಆಯ್ಕೆಯಾಗಿದ್ದಾರೆ ಎಂದು ನಿಗದಿತ ಚುನಾವಣಾ ಅಧಿಕಾರಿ ಪ್ರಭಾವತಿ ಪಾಟೀಲ್ ಅವರು ಘೋಷಿಸಿದರು. ಪರಮಾನಂದವಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದಿರತಕ್ಕಂತಹ ಚುನಾವಣೆಗೆ ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರು. ಒಬ್ಬರು ಪಟ್ಟಣಕೋಡಿ ಸುಮಿತ್ರಾ ಚಿದಾನಂದರವರು, ಇನ್ನೋರ್ವರು ಹೆಳವಿ ಮಹದೇವಿ ಲಕ್ಕಪ್ಪನವರು. ಹೀಗೆ ನಂತರ ಇರತಕ್ಕಂತಹ ಮತಗಳ ಸಂಖ್ಯೆ, ಪಟ್ಟಣಕೋಡಿ ಸುಮಿತ್ರಾ ಚಿದಾನಂದರವರು 10 ಮತಗಳನ್ನು ಪಡೆದಿರುವಂಥದ್ದು, ಹೆಳವಿ ಮಹದೇವಿ ಲಕ್ಕಪ್ಪ ಇವರು 5 ಮತಗಳನ್ನು ಪಡೆದಿದ್ದಾರೆ. ಈ ಪರಮಾನಂದವಾಡಿ ಗ್ರಾಮ ಪಂಚಾಯತ್ ಇರತಕ್ಕಂತಹ ಪಟ್ಟಣಕೋಡಿ ಸುಮಿತ್ರಾ ಚಿದಾನಂದರವರು ಈ ಅವರು, ಇನ್ನೋರ್ವರು ಮಿರ್ಜೆ ಪದ್ಮನವರು. ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಡಾಂಗುಲ್ರವರು ಪಡೆದಿರ್ತಕ್ಕಂತಹ ಮತಗಳು 6, ಮಿರ್ಜೆ ಪದ್ಮನ್ನರವರು ಪಡೆದಿರ್ತಕ್ಕಂತಹ ಮತಗಳು 8. ಹೀಗಾಗಿ ಮಿರ್ಜೆ ಪದ್ಮನ್ನರವರು ರವರನ್ನು ಅಧಿಕೃತವಾಗಿ ನಾನು ಇಲ್ಲಿ ಘೋಷಣೆಯನ್ನು ಉಪಾಧ್ಯಕ್ಷರಿಗೆ ಶುಭವನ್ನು ಕೋರ್ತಾ, ಜೊತೆಗೆ ಈ ಸರ್ವ ಸದಸ್ಯರಿಗೂ ಕೂಡ ನಾನು ಶುಭವನ್ನು ಕೋರಿ ನನ್ನ ಮಾತುಗಳನ್ನು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಾದ್ಶಾ ಡಾಂಗೆ, ಅಬ್ಬಾಸಾಬ್ ಮೊಕಾಶಿ, ದಿಲೀಪ್ ಗೋಡೋಸಿ, ದಶರಥ್ ಕುರುಣೆ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಂಜಾನ್ ಮುಲ್ಲಾ, ಭಾರತ್ ವೈಭವ್ ನ್ಯೂಸ್, ರಾಯಬಾಗ್.